ಸೂಪರ್ ಸ್ಟಾರ್, ನನ್ನ ಸೂಪರ್ ಸ್ಟಾರ್. ಇದು ಕನ್ಸ ನನ್ಸ. ಅಮ್ಮ, ನಾವಿಲ್ಲಿ ನಿಜವಾಗ್ಲೂ ಬಂದಿದ್ದೀವಾ? ನಿಜ ಗ್ರಂತ್. ಅಲ್ಲಿ ನೋಡು, ತಾರಮ್ಮ, ಸೃಜನ್ ಸರ್ರು, ಅನು ಮೇಡಮು ಎಲ್ಲರೂ ಇದ್ದಾರೆ. ಬೇಕಿದ್ರೆ ಒಂದ್ಸಲ ಗಿಲ್ ನೋಡ್ಕೋ. ಜಾನ್ವಿ ಆ್ಯಂಡ್ ಗ್ರಂಥ್, ನಿಮಗೆ ನನ್ನಮ್ಮ ಸೂಪರ್ ಸ್ಟಾರ್ಗೆ ಸ್ವಾಗತ, ಸುಸ್ವಾಗತ. ಮೊದಲನೇದಾಗಿ ನಿಮ್ಮ ವಿಷಯಕ್ಕೆ ಬರ್ತೀನಿ. ನಿಮ್ಮನ್ನ ಯಾವಾಗಲೂ ನೋಡಿರೋದು ಎಲ್ಲೋ ಒಂದು ಬ್ರೇಕಿಂಗ್ ನ್ಯೂಸ್ ಕೊಡೋದನ್ನ. ಮೊದಲನೇ ಸಲ ನೀವು ಡಾನ್ಸ್ ಮಾಡಿರೋದು ಅದು ಮಗನ ಜೊತೆಗೆ ನಮ್ಮ ವೇದಿಕೆಯಲ್ಲಿ. ಓಕೆ ಗ್ರಂಥ್, ಈಗ ಅಮ್ಮ ಬೇರೆ ಯಾವಾಗಲೂ ನ್ಯೂಸ್ ಓದ್ತಾ ಇರ್ತಾರಲ್ವಾ, ಮನೇಲಿ ಹೆಂಗ್ ಟೈಮ್ ಸ್ಪೆಂಡ್ ಮಾಡ್ತಾರ ಅಮ್ಮ ನಿಮ್ ಜೊತೆಗೆ? ಅದೇ, ಬೆಳಿಗ್ಗೆ ಹೋದ್ರೆ ರಾತ್ರಿ ಬರುತ್ತೆ. ಓಕೆ, ರಾತ್ರಿ ಬಂದ್ಬಿಟ್ಟು ಊಟ ಮಾಡ್ಕೊಂಡು ಮಲ್ಕೊಳುತ್ತೆ. ಟೈಮ್ ಸ್ಪೆಂಡ್ ಮಾಡಕ್ ಆಗಲ್ಲ. ಅದೇ ನಿಮ್ಮ ಅಮ್ಮನ ಕರೆಂಟ್ ಹೋಗೋಕೆ ಬರುತ್ತೆ. ಜಾನ್ವಿ ಅವ್ರು ಹೇಳಿ, ಪಾಪ ಇಷ್ಟೆಲ್ಲ ಅವನಿಗೆ ಕಂಪ್ಲೇಂಟ್ ಇದೆ, ನೀವು ಟೈಮ್ ಸ್ಪೆಂಡ್ ಮಾಡಲ್ಲ, ಬೆಳಿಗ್ಗೆ ಹೋಗುತ್ತೆ ರಾತ್ರಿ ಬರುತ್ತೆ ಅಂತ ಇದ್ದ. ಹೇಳಿ, ಯಾಕೆ ನೀವು ಆಟ ಆಡ್ತಾ ಇಲ್ಲ ಅವನ ಜೊತೆಗೆ? ಇಲ್ಲ, ಆಕ್ಚುಲಿ ನಮ್ಮ ನ್ಯೂಸ್ ಚಾನೆಲ್ ಅಂದ್ರೆ ಎಲ್ಲ ಲೈವ್. ಈವನ್ ಕೊರೋನಾ ಟೈಮ್ನಲ್ಲಿ ಎಲ್ರೂ ಕೆಲಸ ಇಲ್ಲದೆ ಮನೆ ಇಲ್ದೇದಾಗ್ಲೂ ವರ್ಕ್ ಮಾಡಿದಂದ್ರೆ ನ್ಯೂಸ್ ಚಾನೆಲ್ ಒಂದೇ. ಸೊ ನಮ್ ಲೈವ್ ಇರೋವಾಗ ನಾವು ಬೇಗ ಹೋಗ್ಲೇಬೇಕಾಗತ್ತೆ. ಲೈವ್ 12 ತನಕನೂ ಲೈವ್ ಇರುತ್ತೆ. ಸೊ ಮುಗಿಸ್ಕೊಂಡು ಬರಬೇಕು. ಒಂದು ತುಂಬಾ ಪ್ಯಾಷನ್ ಆಗಿ ಶುರು ಮಾಡಿದ್ದು, ಬಟ್ ಅದಾದ್ಮೇಲೆ ಅದು ಅನಿವಾರ್ಯ ಆಯ್ತು. ಇವನ್ನ ಸ್ಕೂಲಿಗೆ ಕಳಿಸ್ಬಿಡ್ತಾ ಇದ್ದೆ. ಸ್ಕೂಲಿಗೆ ಕಳಿಸಿದಾಗ ನಾನು ಆಫೀಸ್ಗೆ ಹೋಗ್ತಾ ಇದ್ದೆ. ನಂದು 11:00 ನ್ಯೂಸ್ ಲಾಸ್ಟ್ ಇರ್ತಾ ಇತ್ತು. ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟು 12 ಇವನ್ ಮಲಗ್ಬಿಡ್ತಾ ಇದ್ದ. ಸೊ ನನಗೆ ಬೆಳಿಗ್ಗೆ ಕಳಿಸಿದ್ ಬಿಟ್ರೆ ಅವನ ಜೊತೆ ಊಟ ಮಾಡೋಕ್ಕಾಗ್ಲಿ, ಮಾತಾಡ ಏನಕ್ಕೂ ಸಿಗ್ತಾ ಇರಲಿಲ್ಲ. ಬರೋ ಅಷ್ಟ್ರಲ್ಲಿ ಮಲಗಿರ್ತಿದ್ದ. ಇದೇ ರುಟೀನ್ ಆಗ್ತಾ ಇತ್ತು. ಟೈಮೇ ಕೊಡೋಕ್ಕಾಗಲ್ಲ, ಅವ್ರ ಜೊತೆ ಅಟ್ಲೀಸ್ಟ್ ಒಂದು ತಿನ್ಸಕ್ಕೂ ಆಗಲ್ಲ. ಅಂದಮೇಲೆ ಬೇಕಾಯ್ದೆಲ್ಲ ಕೆಲಸ ಅಂತ ಕೂಡ ಅನಿಸುತ್ತೆ. ಅನಿವಾರ್ಯತೆ ಕೆಲಸ ಮಾಡಲೇಬೇಕಾಗತ್ತೆ. ಸೊ ಈ ಸ್ಟೇಜ್ ಮುಖಾಂತರ ನನಗೆ ತುಂಬ ಫುಲ್ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅವಕಾಶ ಸಿಗ್ತಾ ಇದೆ. ಸೊ ಆ ಖುಷಿ ನಂಗೆ ತುಂಬಾನೇ ಇದೆ. ಸೂಪರ್. ಗ್ರಂಥ್, ನಿಮ್ಮ ಜೀವನದಲ್ಲಿ ಬಂದಾದ್ಮೇಲೆ, ಗ್ರಂಥ್ ಹುಟ್ಟಾದ್ಮೇಲೆ ನಿಮ್ಮ ಲೈಫಲ್ಲಿ ಆದಂತ ಬದಲಾವಣೆಗಳೇನು? ಫಸ್ಟ್ ಬದಲಾವಣೆ ಅಂತಂದ್ರೆ ಪೇಷನ್ಸ್ ಬಂತು. ಅದು ಎಲ್ಲ ತಾಯಂದ್ರಿಗೂ ಫಸ್ಟ್ ಬರುತ್ತೆ. ನನಗೆ 22 ಇಯರ್ಸ್ ಮದುವೆ ಆದಾಗ December 1st ಸೀಮಂತ ದಿವಸ ಅರ್ಜೆಂಟ್ ಅಲ್ಲಿ ಹುಟ್ಟಬಿಟ್ಟ ಅವನು 1 ತಿಂಗಳು ಮುಂಚೆ. ನಾನೆಲ್ಲ ಕೇಳಿದ್ದೆ ಸೀಮಂತ ಅವ್ನ ಹೊಟ್ಟೆಲಿ ಇರ್ಬೇಕಾದ್ರೆ ಇವ್ರಿಗೆ ಸೀಮಂತ 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 ಅಂದ್ರೆ ಅವನಿಗೆ ಟೈಮ್ ಬಂತ ಟೈಮ್ ಬಂತ ಅಂತ ಕೇಳ್ತಿದ್ದೆ. ಟೈಮ್ ಕೇಳ್ತಾ ಇದ್ವಿ ಸೀಮಂತ ದಿನನೇ ಡೆಲಿವರಿ ಆಗುತ್ತೆ ಅಂತ. ನನಗೆ ಅವತ್ತು ಸೀಮಂತ ಕೂರಿಸಿದ್ದಾರೆ, ಎಲ್ಲ ಶಾಸ್ತ್ರಗಳು ಮಾಡ್ತಾ ಇದ್ದಾರೆ, ತಾಯಿ ಮನೆ ಸೀರೆ ಉಡಿಸಿದ್ರು, ಅಷ್ಟೊತ್ತಿಗೆ ನನಗೆ ವಾಟರ್ ಡಿಸ್ಚಾರ್ಜ್ ಶುರು ಆಗೋಯ್ತು. ಆಮೇಲೆ ಎಲ್ಲ ಸೀಮಂತಕ್ಕೆ ಬಂದವರೆಲ್ಲ ಮಗು ನೋಡ್ಕೊಂಡು ಹೋದ್ರು ಎಲ್ಲರೂ. ಸೂಪರ್. ವಾವ್. ಗ್ರಂಥ್ ಅಲ್ಲಿ ನೋಡು ನೀನು. ತುಂಬಾ ಎಕ್ಸೈಟ್ಮೆಂಟ್ ನನಗೆ. ನೋಡಿದಾಗ ಕಾದಂಬರಿ ಅಂತ ಹೆಸರಿಟ್ಟಿದ್ರು, ಬೆಳೆದ್ಮೇಲೆ ಗ್ರಂಥ ಅಂತ ಇಟ್ಟಿದ್ರು. ಹೆಸರಿಗೆ ಮಾತ್ರ ಗ್ರಂಥ ಅಷ್ಟೇ, ಬುಕ್ಕೆ ಹಿಡಿಯಲ್ಲ ಇವನು. ತುಂಬಾ ಖುಷಿ ಆಯ್ತು. ಆಕ್ಚುಲಿ ನನ್ನ ನಾದಿನಿ ಜೊತೆಗಿದ್ಲು, ಅವಳನ್ನೆಲ್ಲ ಹಗ್ ಮಾಡಿ ಫುಲ್ ಖುಷಿ ಆಗ್ಬಿಟ್ಟೆ. ತುಂಬಾ ಎಕ್ಸೈಟ್ಮೆಂಟ್ ಇತ್ತು. ಆಕ್ಚುಲಿ ಅದನ್ನ ಮರೆಯಕ್ ಆಗಲ್ಲ ಯಾವತ್ತು. ಜಾನ್ವಿ ಅವರೇ, ನೀವು ಅಂತ ನ್ಯೂಸ್ ಮೀಡಿಯಾದಲ್ಲಿ ನೀವೇ ಒಂದು ಸ್ಟಾರ್. ಎಷ್ಟೆಲ್ಲ ಸ್ಟಾರ್ಗಳ ಹತ್ರ ನೀವು ಇಂಟರ್ವ್ಯೂ ತಗೊಂಡಿದ್ದಾರೆ, ಆದ್ರೆ ಈ ಸ್ಟಾರ್ಗಳೆಲ್ಲ ನಿಮ್ಮ ಬಗ್ಗೆ ಮಾತಾಡ್ಯಾರೆ. ಒಂದು ವಿಟಿ ರೆಡಿ ಇದೆ ನೋಡೋಣ. ನೋಡೋಣ, ವಿಟಿ ಬರ್ಲಿ. ಒಟ್ಟಲ್ಲಿ ನನಗೆ ಈ ಇಂಟರ್ವ್ಯೂ ಮಾಡಿಕೊಟ್ಟಿರೋದು ಜಾನ್ವಿಗೋಸ್ಕರನೇ ಇಂಟರ್ವ್ಯೂ ಮಾಡಿಕೊಟ್ಟಿರೋದು. ಆಲ್ರೆಡಿ ನೀವು ಸಾಕಷ್ಟು ಇಂಟರ್ವ್ಯೂ ಮಾಡಿದ್ರೆ ನನಗೆ ಬಹುಶಃ ನೀವು ಬಾಯಿ ಬಿಡ್ಸಕ್ಕೋತೆ ನಿಮಗೆ ಇಷ್ಟು ಬಾಯಿ ಬಿಡಿಸಿದ್ರೆ ನಿಮ್ಮಿಂದನೇ ಇರಬೇಕು ಅದು. ಜೊತೆಲಿ ಹಲವಾರು ಜನ ಅಲ್ಲಿ ಕಮೆಂಟ್ಸ್ಗಳು ನೋಡಿದೀನಿ. ಐ ಥಿಂಕ್ ಇಟ್ಸ್ ವೆರಿ ನೈಸ್ ಮೀಟಿಂಗ್ ಯು. ಯಾಕೆ ಜಾನ್ವಿ ನಟನೆ ಮಾಡಬಾರ್ದು ಅಂತ ಕೇಳ್ತಾರೆ. ನಿಮ್ಮ ಇಂಟರ್ವ್ಯೂಸ್ ನಾನು ನೋಡ್ತಾ ಇರ್ತೇನೆ ನ್ಯೂಸ್ ಫಸ್ಟ್ ಅಲ್ಲಿ, ತುಂಬಾ ಚೆನ್ನಾಗಿರುತ್ತೆ. ಅಂಡ್ ನಿಮಗೋಸ್ಕರ ಪ್ರೀತಿ ಮಾಡ್ಕೊಡೋದು, ತುಂಬಾ ಮುದ್ದಾಗಿ ತುಂಬಾ ನಗ್ನಗ್ತ ಪ್ರಶ್ನೆಗಳು ಕೇಳ್ತೀರಾ. ಎಲ್ಲೋ ನಮ್ಮವರೇ ನಮ್ಮ ಫ್ಯಾಮಿಲಿ ಮೆಂಬರ್ ಯಾರೋ ಕೇಳ್ದಂಗಿದೆ, ಅದು ಇನ್ನೂ ಖುಷಿ. ನೀವು ಯಾವಾಗ ಆಕ್ಟಿಂಗ್ ಮಾಡ್ತಾ ಇರಂತ ಹೇಳ್ಬೇಕು. ನಾನು ಅವರ ಒಂದು ಪ್ರೇಕ್ಷಕರ ಒಂದು ಪ್ರಶ್ನೆ ಇದೆ ನನ್ನಲ್ಲ. ನ್ಯಾಚುರಲ್ ಆಗಿ ಬಂದಾಗ ಏನಾಗುತ್ತೆ ಅಂದ್ರೆ ಆ ಭಾವನೆಗಳಿಗೆ ಒಂದು ರೆಸ್ಪೆಕ್ಟ್ ಇರುತ್ತೆ. ಗ್ರೇಟ್ ಪ್ಲೇಜರ್ ಸರ್, ನೀವು ಕಮೆಂಟ್ಸ್ ಓದಿದ್ರಾ ಅಂದ್ರೆ ನನಗೆ ಅದೇ ಬಹಳ ಖುಷಿ. ಆಕ್ಚುಲಿ ನಾನು ನಿಮ್ಮ ಫ್ಯಾನ್, ನಿಮ್ಮ ಪ್ರೋಗ್ರಾಮ್ಸ್ ತುಂಬಾ ನೋಡಿದ್ದೀನಿ. ನೀವೇ ನನಗೆ ಕಾಂಪ್ಲಿಮೆಂಟ್ ಬಂದಿದ್ದೆ ಆಂಕರ್ ಆಗಿ, ಅಲ್ಲೇ ಬಂದಿದ್ದೆ ಆಂಕರ್ ಆಗಲ್ಲ. ನೀವು ಸಾಕಷ್ಟು ಫ್ಯಾನ್ಸ್ಗಳಿದ್ದಾರೆ, ಅವರಲ್ಲಿ ನಾನು ಒಬ್ಬ. ಥ್ಯಾಂಕ್ ಯು ಸೋ ಮಚ್. ಯು ಆರ್ ಲುಕಿಂಗ್ ಮೋರ್ ಪ್ರಿಟಿಯರ್ ದನ್ ಮೀ ಟುಡೇ. ನೋ, ಐ ಡೋಂಟ್ ಅಗ್ರಿ. ತುಂಬಾ ಒಳ್ಳೇದಾಗ್ಲಿ ನಿಮಗೆ ಕೂಡ. ಪರ್ಸನಲ್ ಫೇವರೇಟ್ ನೀವು. ನಿಮ್ಮ ಬಾಯಿಂದ ನನಗೆ ಕಾಂಪ್ಲಿಮೆಂಟ್ ಸಿಗ್ತಾ ಇದೆ ಅಂದ್ರೆ ಇದು ನನ್ನ ಪುಣ್ಯನೇ ಸರ್. ನನ್ನ ಕರಿಯರ್ ಅಲ್ಲೇ ಇದು ನನಗೆ ಒಂದು ಬಿಗ್ ಥಿಂಗ್, ಒಂದು ಪ್ರಶಸ್ತಿ ತರ ನನಗೆ ಸರ್. ಅದೇ ಹೇಳಿದ್ನಲ್ಲ, ಎಲ್ಲಿ ಪ್ರೀತಿ ಇದೆ ಅಲ್ಲಿ ಪ್ರೀತಿಯಿಂದ ಉತ್ತರ ವಾಪಸ್ ಹೋಗುತ್ತೆ. ಗ್ರಂಥ್ ನೋಡು, ನಮ್ಮ ಎಲ್ಲ ಸ್ಟಾರ್ಗಳು ಇಂಟರ್ವ್ಯೂ ಮಾಡ್ತಾರಲ್ಲ, ಎಷ್ಟು ದೊಡ್ಡ ದೊಡ್ಡ ಸ್ಟಾರ್ಗಳು. ನೀನ್ ಏನೋ ಅಮ್ಮನಿಗೆ ಮನೆಯಲ್ಲಿ ಕ್ವಶನ್ ಎಲ್ಲ ಶೂಟ್ ಮಾಡ್ತೀಯ, ಅಮ್ಮ ಶೂಟ್ ಮಾಡ್ತಾರಲ್ಲ ಆತರ ಕ್ವಶನ್ಸ್ ಎಲ್ಲ. ಬಾ ಇಲ್ಲಿ 1 ನಿಮಿಷ ಬಾ, ಸುಮ್ನೆ ಟ್ರಯಲ್ ಮಾಡೋಣ ಬಾ. ಈಗ ನೀನು ಯಾಕೆ ಲೋಟ್ ಆಗಿ ಬರ್ತೀಯ ಹಿಂಗ್ ಅನ್ನಲ್ಲ ನೀನು ಅಮ್ಮ ಮನೆಗೆ ಬಂದಾಗ. ಕೇಳ ಅಮ್ಮನಿಗೆ,
ಗಂಟೆ ನ್ಯೂಸ್ ಮುಗಿಸ್ಕೊಂಡು ಬರೋಷ್ಟ್ರಲ್ಲಿ ಇಷ್ಟೊತ್ತು ಆಗತ್ತಲ್ಲ. 11 ಗಂಟೆ ಯಾರು ನೋಡ್ತಾರೆ ನ್ಯೂಸ್ನ? ಈಗ ಜಾನ್ವಿ ಅವರೇ ಬನ್ನಿ, ಈಗ ಅಮ್ಮ ಸ್ಟೇಜ್ ಮೇಲೆ ನಿಂತ್ಕೊಂಡು ನ್ಯೂಸ್ ಓದ್ತಾರೆ, ಓಕೆನಾ? ಸೇಮ್ ಬ್ರೇಕಿಂಗ್ ನ್ಯೂಸ್ ಕೊಡ್ತಾರೆ, ಆದ್ರೆ ನಮ್ ಶೋ ಬಗ್ಗೆ ಮಾತಾಡ್ತಾರೆ. ಗ್ರೌಂಡ್ ಅಲ್ಲಿ ಇರೋದು ಯಾರು ಹೇಳು? ಇವ್ರು ಸ್ಟೇಜ್ ಮೇಲೆ ಇದಾರೆ, ಗ್ರೌಂಡ್ ಅಲ್ಲಿ ಇರೋದು ಸುಜಮ್ಮ. ಗ್ರೌಂಡ್ ರಿಪೋರ್ಟರ್? ಹೌದು, ಗ್ರೌಂಡ್ ರಿಪೋರ್ಟರ್. ನೀವು ಬರ್ಲಿ, ನೀವು ರಿಪೋರ್ಟ್ ಮಾಡ್ತಾ ಇರ್ತೀರಾ, ಅವರು ನ್ಯೂಸ್ ಓದ್ತಾರೆ. ಈಗ ಬ್ರೇಕಿಂಗ್ ನ್ಯೂಸ್ ನ ಜಾನ್ವಿ ಅವರು ಶುರು ಮಾಡ್ತಾರೆ. ಶುರು ಮಾಡಕ್ಕೂ ಮುಂಚೆ ಸ್ಟುಡಿಯೋ ಸೆಟ್ ಅಪ್ ಪ್ಲೀಸ್. ನೀವ್ ನೋಡ್ತಾ ಇದ್ದೀರಾ ನನ್ನಮ್ಮ ಸೂಪರ್ ಸ್ಟಾರ್ ಲೈವ್. ನಾನು ಜಾನ್ವಿ ಕಾರ್ತಿಕ್. ಫಸ್ಟ್ ಆಫ್ ಆಲ್, ಎಂತ ಸ್ಟುಡಿಯೋ ಸೆಟಪ್ ಅಲ್ಲಿ ನ್ಯೂಸ್ ಮಾಡಿದೀನಿ. ನ್ಯೂಸ್ ಸೆಟಪ್ ಅಲ್ಲಿ ಇಂಥ ಒಂದು ಸೆಟಪ್ ನಲ್ಲಿ ನ್ಯೂಸ್ ಮಾಡ್ತಾ ಇರೋದು ಇದೇ ಫಸ್ಟ್. ಜೊತೆಗೆ ನನ್ನಮ್ಮ ಸೂಪರ್ ಸ್ಟಾರ್ ಶೋ ಬಗ್ಗೆ ನನ್ನ ಸ್ಟೈಲ್ ಅಲ್ಲಿ ಹೇಳ್ತಾ ಹೋಗೋದಾದ್ರೆ, ನಾವು ಮಾಡೋ ನ್ಯೂಸ್ ಇರುತ್ತಲ್ಲ 3 ಗಂಟೆ ಅಂತಂದ್ರೆ ಎಕ್ಸಾಕ್ಟ್ 3 ಗಂಟೆಗೆ ಶುರು ಆಗುತ್ತೆ. ಒಂದು 10 ಸೆಕೆಂಡ್ಸ್ ಆಚೆ ಈಚೆ ಆಗಬಹುದಷ್ಟೇ. ಆದ್ರೆ ನನ್ನಮ್ಮ ಸೂಪರ್ ಸ್ಟಾರ್ ನಲ್ಲಿ ಹಾಗಲ್ಲ, 4 ಗಂಟೆಗೆ ಬರಕ್ ಹೇಳ್ತಾರೆ, 9 ಗಂಟೆಗೆ ಶುರು ಮಾಡ್ತಾರೆ. ಆಹಾ, ಆ ಒಂದು ಎಕ್ಸ್ಪೀರಿಯನ್ಸ್ ನ ನಿಮಗೆ ಹೇಳಲೇಬೇಕು. ಆ ಎಕ್ಸ್ಪೀರಿಯನ್ಸ್ ಕಟ್ಟ ಒಂದು ರೂಮ್ ನಲ್ಲಿ ಹೈಕ್ಲನ್ನ ತಾಯಂದ್ರನ್ನ ಬಿಟ್ಟಿದ್ರು, ಎಲ್ಲಾ ಸೇರಿ ಅರ್ಚಾಟ ಕಿರ್ಚಾಟ ಹೆಂಗಿತ್ತು ಅಂದ್ರೆ, ವಯೋಲಿನ್, ಗಿಟಾರು, ತಬಲಾ, ತಂಬೂರಿ ಎಲ್ಲ ಜೋರಾಗಿ ನೋಡ್ಸಿದ್ರೆ ಹೆಂಗಿರುತ್ತೋ ಹಂಗಿರುತ್ತು. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ನ ಮರೆಯಕ್ ಸಾಧ್ಯನೇ ಇಲ್ಲ. ಬಟ್ ಅದೇನೇ ಇರ್ಲಿ ಮೇಡಮ್, ಕಾದು ಕಾದು ನೋವು ಬರ್ತಾ ಇದೆ ಸ್ವಲ್ಪ. ನನ್ನಮ್ಮ ಸೂಪರ್ ಸ್ಟಾರ್ ಶೋ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಸ್ಟಾರ್ ರಿಪೋರ್ಟರ್ ಗ್ರೌಂಡ್ ನಲ್ಲೇ ಇದಾರೆ, ಗ್ರೌಂಡ್ ರಿಪೋರ್ಟ್ ಮಾಡೋದಕ್ಕೆ. ಸೃಜನ್ ಲೋಕೇಶ್ ಅವರೇ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದೀರಾ. ಫಸ್ಟ್ ನಾನು ಕೇಳಕ್ ಇಷ್ಟಪಡೋದು ಏನಂತಂದ್ರೆ, ತುಂಬಾ ಈ ತರ ಶೋಗಳಲ್ಲಿ ನೀವು ಭಾಗಿಯಾಗಿದ್ದೀರಾ, 4 ಗಂಟೆ ಅಂತ ಹೇಳ್ಬಿಟ್ಟು 9 ಗಂಟೆಗೆ ಯಾಕೆ ಶುರು ಮಾಡ್ತಾರೆ? ನಿಮಗೆ ಇದು ಮೊದಲನೇ ಅನುಭವ, ಇದು ತುಂಬಾ ಹಲವಾರು ವರ್ಷಗಳಿಂದ ಇದನ್ನ ನೋಡ್ಕೊಂಡ್ ಬಂದಿವಿ. ನಿಮ್ಮ ಪುಣ್ಯ, ನೀವು 4 ಗಂಟೆ ಅಂತ ಹೇಳಿದ್ರು 9 ಗಂಟೆಗೆ ಮಾಡಿರೋದು, ನಮಗೆ 4 ಗಂಟೆ ಅಂತ ಹೇಳಿ ಬೆಳಗಿನ ಜಾವ 4 ಗಂಟೆವರೆಗೂ ಮಾಡಿದ್ದಾರೆ. ಸೊ ಹಾಗಾಗಿ 12 ಅವರ್ಸ್ ಎಲ್ಲ ಕಾದಿದ್ದೀವಿ. ಸೊ ನಮ್ಗೇನು ಹೊಸದಲ್ಲ. ನನ್ನಮ್ಮ ಸೂಪರ್ ಸ್ಟಾರ್ ಅಲ್ಲಿ 12 ತಾಯಿ ಮಕ್ಕಳು ಜೋಡಿ ಇರುತ್ತೆ, ಡ್ಯಾನ್ಸ್ ಇರ್ಬೋದು, ಗೇಮ್ ಇರ್ಬೋದು, ಅಂದ್ರೆ ಏನನ್ನು ಬಿಟ್ಕೊಟ್ಟಿಲ್ಲ. ನಿಮಗೆ ಏನ್ ಗೊತ್ತಿದೆ ಶೋ ಬಗ್ಗೆ ಹೇಳಿ? ನಮ್ ಪೇಮೆಂಟ್ ಮಾತ್ರ ಗೊತ್ತಿದೆ, ಬೇರೆಯವ್ರದ್ದು ಏನು ಗೊತ್ತಿಲ್ಲ. ಆಮೇಲೆ ಸ್ಕೆಡ್ಯೂಲ್ ಕೊಟ್ಟಿದ್ದಾರೆ ಎಷ್ಟು ದಿನ ಅಂತ, ಅದೊಂದು ಮಾತ್ರ ಗೊತ್ತಿದೆ. ಇದು ಬಿಟ್ಟು ಬರೀ ಏನು ಗೊತ್ತಿಲ್ಲ ನಮಗೆ. ಸೃಜನ್ ಅವರೇ, ನಿಮ್ಮ ಪಕ್ಕ ತಾರಮ್ಮ ಅವರು ಇದ್ದಾರೆ, ಅನು ಅವರು ಇದ್ದಾರೆ, ಅವ್ರನ್ನು ಕೂಡ ಮಾತಾಡಿಸಬಹುದು. ನಮ್ಮ ಜೊತೆ ಸ್ಟಾರ್ ನಟಿ ಆದಂತಹ ತಾರಾ ಅವರು ಇದ್ದಾರೆ. ತಾರಾ ಅವರೇ, ಹೇಗೆ ಅನಿಸ್ತಾ ಇದೆ? ಈಗ ತಾನೇ ಒಂದು ವಿಷಯ ತಿಳ್ಕೊಂಡಿದೀವಿ, ತಾರಮ್ಮ ಅವ್ರಿಗೆ ಇಲ್ಲಿ ಮುಂದ್ಗಡೆ ಬೆಂಚ್ ಇಟ್ಟಿಲ್ಲ, ಸೊ ತಿನ್ನೋದಕ್ಕೆ ಏನು ಹೇಳಿದೆ, ಅವ್ರಿಗೆ ಹೊಟ್ಟೆ ಹಸು ಆಗ್ತಿದೆ ಅಂತ. ನಿಜ, ನನ್ಗೆ ಯಾವಾಗ್ಲೂ ಕವರ್ ಮಾಡೋ ತರ ಟೇಬಲ್ ಇಟ್ಟಿರೋರು ಏನಾದ್ರು ಕೂತ್ಕೊಂಡು ತಿಂತಾ ಇದೆ. ಈಗ ಏನ್ ಹಿಂಗ್ ಇಟ್ಬಿಟ್ರೆ ತಿನ್ನಂಗೂ ಇಲ್ಲ. ಇವರು ತಿನ್ನೋದಕ್ಕೂ ಆಗ್ತಿಲ್ಲ ಅಂತ ಇದ್ರೆ, ಆದ್ರೆ ಇಲ್ಲಿ ಅನುಪ್ರಭಾಕರ್ ಮುಖರ್ಜಿ ಅವರು ಆಲ್ರೆಡಿ ಕಾಫಿ ಕುಡಿತಾ ಇದಾರೆ. ಅವ್ರು ಪರವಾಗಿಲ್ಲ, ಕಾಣಿಸ್ದಾರೆ, ಒಂದ್ ಸೈಡ್ ಅಲ್ಲಿ ಇಡ್ತೀನಿ ಅಂತಂದ್ರು. ಆದ್ರೆ ಇಲ್ಲೇ ಸರ್ ಕುಡಿರಿ, ಕುಡಿರಿ, ನೀವು ಕುಡಿರಿ, ಕುಡಿಬೋದು, ಕುಡಿಬೋದು. ನಿಮ್ಗೆ ಏನ್ ಅನಿಸ್ತಾ ಇದೆ ಹೇಳಿ? ಸೊ ಫಸ್ಟ್ ಟೈಮ್ ಬಂದಿರೋದು, ನಿಜವಾಗ್ಲೂ ಖುಷಿಯಾಗಿದೆ. ಕಾಫಿಗೋಸ್ಕರ ಥ್ಯಾಂಕ್ ಯು. ಅಂಡ್ ಬ್ರೇಕಿಂಗ್ ನ್ಯೂಸ್, ಡಾನ್ಸಸ್ ಎಲ್ಲಾನು ನೋಡಕ್ಕೆ ರೆಡಿ ಆಗಿದ್ದೀನಿ ಸೃಜಾ. ಹೌದು, ಇಲ್ಲಿ ತುಂಬಾ ಜನ ಬಂದಿದ್ದಾರೆ. ಆಮೇಲೆ ಜಾನ್ವಿ ಅವರೇ, ನಿಮ್ಮ ಡ್ಯಾನ್ಸ್ ನೋಡಿ, ಅಲ್ಲಿ ಹಿಂದ್ಗಡೆ ಕೂತಿರೋ 3 ಜನ ಹಂಗೆ ಫೋಟೋ ತಗೊಂಡಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ನಿಮ್ಮ ಡ್ಯಾನ್ಸಿನ ಬಗ್ಗೆ ಚರ್ಚೆ ವಿಮರ್ಶನೆಗಳನ್ನ ಅವ್ರು ಮಾಡ್ತಾರಂತೆ.